ಎಸ್ಐಟಿ ದಾಳಿ ಬಿರುಗಾಳಿ ಇತ್ತ ಎಚ್ಚೆತ್ತುಕೊಳ್ತಾ ಇದೆ ಸರ್ಕಾರ ಕೆಂಪಣ್ಣ ಮತ್ತು ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಇವತ್ತು ಮಹತ್ವದ ಮಾತುಕತೆಯನ್ನ ನಡೆಸಲಿದ್ದಾರೆ ಮತ್ತು ಬೆಳಗ್ಗೆ 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ ಎಲ್ಲರ ಚಿತ್ತ ಇವತ್ತು ಏನು ಸಿಎಂ ಸಿದ್ದರಾಮಯ್ಯ ಅವರು ನಡೆಸ್ತಾ ಇದ್ದಾರಲ್ಲ ಆ ಸಭೆಯತ್ತ ಇರುತ್ತೆ ಏನು ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ मान मुख्यमंत्री केंपण्णा अधिकारी जो सरकार केंपण्णनवरु 40% कमीशन विरुद्ध वाग्दाळियन्न मत मुन्नेलेगे बंद 11 गंटेगे चर्चे नडेसबहुदु गुत्तिगेदारर संघद अध्यक्षर जो बाकी हणद बग्गे माहितियन्न पडेयलिद्दारे सिद्दरामय्यनवरु ईगागले नावु गमनिसिद्दीवि एष्टो गुत्तिगेदाररु आत्महत्येगे शरणागिद्दारे नम्म कडे कमीशन केळ्ता इद्दारे नावु कमीशन हणवन्न नीडोदक्के आग्ता इल्ल नावु बडवरु नम्मन्न कित्तु तिंता इदे सरकार अन्नुवंत निट्टल्लु कूड सरकारद विरुद्ध आरोपवन्न माडिदे अदर बेन्नल्ले इवत्तु ಕೆಂಪಣ್ಣನವರ ಜೊತೆ 11 ಗಂಟೆಗೆ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಲಿದ್ದಾರೆ ಮಹತ್ವವನ್ನ ಪಡೆದುಕೊಳ್ಳತಾ ಇದೆ ಈ ಸಭೆ ಹಾಗಾದ್ರೆ ಬಾಕಿ ಹಣ ಬಿಡುಗಡೆಗೆ ಗಡುವು ಕೊಡ್ತಾರೆ ಅಥವಾ ಡೇಟ್ ಫಿಕ್ಸ್ ಮಾಡ್ತಾರೆ ಇವತ್ತೆ ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಏನಾದರೂ ಹೇಳುತ್ತಾ ಈಗಾಗಲೇ डीसीएम डीके शिवकुमार अवर मेलू कूड़ा साकष्टु आरोप प्रत्यारोप केळिबंतु विरोध डीसीएम डीके शिवकुमार अवर विरुद्धवागी इदे गुत्तिगेदारर संघद ध्वनियन्न एत्तिदरु तदनंतर मूर्नाल्कु दिन बिट्टु डीसीएम डीके शिवकुमार अवरन्न क्षमे केळिदरु ना माताडिद्दु तप्पायितु बाकी हण बिडुगडे माड्तारे ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂತ ತಪ್ಪಿಲ್ಲ ಅಂತ ಅಲ್ಲೂ ಕೂಡ ಕ್ಲಿಯರ್ ಮಾಡ್ಕೊಂಡ್ರು ಗುತ್ತಿಗೆದಾರರ ಸಂಘದ ನಾಯಕ ಬಟ್ ಇಲ್ಲಿ ಇವತ್ತು ಮಹತ್ವವನ್ನ ಪಡೆದುಕೊಳ್ಳತಾ ಇದೆ 11 ಗಂಟೆಗೆ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಡೆಸುವಂತ ಚರ್ಚೆ